ನಮಸ್ಕಾರ. ಸೊ ಇವತ್ತೇನು ಆ್ಯಕ್ಚುಲಿ ನನ್ನ ಪ್ರಕಾರ ಇವತ್ತು ಆ್ಯಕ್ಚುಲಿ ಪ್ರೆಸ್ ಮೀಟ್ ಬೇಸಿಕಲಿ ಮಾಡಿ ತುಂಬ ಜನ ಮೀಡಿಯಾ ಫ್ರೆಂಡ್ಸು ನಮ್ಮ ನಾವು ತುಂಬ ಮಾತಾಡೋದಿದೆ ಸಿಗಿ ಅಂತ ಕೇಳಿದ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಮೀಟ್ಗೆ ಪ್ರಾಬಬಲ್ ಇನ್ನ 1 or 2 weeks ಆದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ, ಯಾಕಂದ್ರೆ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸು. ಇದು ಕೃಷ್ಣ ಸಾರ್ಥಕ್ಗೆ, ಜಗದೀಶ್ಗೆ, ನಮ್ಮ ಬ್ಯಾನರ್ಗೆ ಅಥವಾ ವಿಜಿ ಸರ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ತಂದಿರುವಂತ ಸಿನಿಮಾ. ತುಂಬಾ ಜನ ಥಿಯೇಟರ್ ಓನರ್ಸ್ ರೀಸೆಂಟ್ ಆಗಿ ಲೈಕ್ ಫ್ರೈಡೇ ಸ್ಯಾಟರ್ಡೇ ಎಲ್ಲ ಕಲೆಕ್ಷನ್ ಎಲ್ಲ ನೋಡಾದ್ಮೇಲೆ ಕಾಟೇರ ಆದ್ಮೇಲೆ ನಿಯರ್ಲಿ 180 cinema ಬಂದಿದೆ. 8 ತಿಂಗಳ ಗ್ಯಾಪ್ ಅಲ್ಲಿ ಯಾವುದೇ ಸಿನಿಮಾ ಇಲ್ಲದೆ ಇರುವಂತ ಒಂದು ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡಂತ ಸಿನಿಮಾ ಭೀಮಾ. ಸೊ ಇದು ನಮ್ಮ ಬ್ಯಾನರ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಹೆಮ್ಮೆ ಒಂದ್ ಕಡೆ. ಇನ್ನೊಂದ್ ಕಡೆ ನಾವು ಬೈರಾಗಿ ಮಾಡ್ತಿರುವಾಗ ವಿಜಿ ಸರ್ ಕರೆದು ಕೊಟ್ಟಿದ್ದ ಡೇಟ್ ಇದು. ಸೊ ಐ ತಿಂಕ್ ಅವಾಗ್ಲೇನೆ ಆ ಬ್ಲೆಸ್ಸಿಂಗ್ ಇತ್ತು. ಸೊ ಅದನ್ನ ಏನ್ ಪ್ರಾಮಿಸ್ ಮಾಡಿದ್ರು ಸರ್ ಅದ್ರ ಪ್ರಕಾರ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಲು ಮಾಡಿದ್ದಾರೆ. ನೋವಿನ ಬಗ್ಗೆ ಹೇಳ್ತಿದ್ರು 100% ಅಂದ್ರೆ ಈ ಸಿನಿಮಾದ ಮೈನ್ ಫಸ್ಟ್ ಥಿಂಗ್ ಫಸ್ಟ್ ಸಿಗ್ನಲ್ ಆಫ್ ಸಕ್ಸಸ್ ಅಂತ ಏನಿದೆ ನಮ್ಮ ಮ್ಯೂಸಿಕ್ ನಮ್ಮ ಚರಣ್ ರಾಜ್ ಅವ್ರದ ಪಾರ್ಟ್ ಅಲ್ಲಿ ನಾವು ನಮ್ಮ ಮೋಷನ್ ಪೋಸ್ಟರ್ ಥ್ರೂ ನಮ್ಮ ಟೈಟಲ್ ನ ಅನೌನ್ಸ್ ಮಾಡಿದಾಗ ಆಗಲೇ ನಮಗೆ ಸಾಕಷ್ಟು ಬಿಸ್ನೆಸ್ ಆಫರ್ಸ್ ಬಂತು. ಆಗ ನಾವು ವಿ ಡಿಂಟ್ ವಾಂಟ್ ಟು ಫ್ರೀಸ್ ಇಟ್, ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾ ಆಗತ್ತೆ ಅಂತ ನಾವು ಅವ್ರ ಮನೆ ವಿಜಿ ಸರ್ ಮನೇಲಿ ಕೂತು ಮಾತಾಡಿದ ದಿನಾನೇ ಗೊತ್ತಿತ್ತು. ಸೊ ಹಾಗಾಗಿ ಒಂದೊಂದೇ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಬರ್ತಾ ಹೋದ್ವಿ. ಅಷ್ಟೊತ್ತಿಗೆ ಇಂಡಸ್ಟ್ರಿಯ ಒಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಟೋಟಲಿ ಡಿಟೋರಿಯೇಟ್ ಆಗಿತ್ತು. ಸೊ ನಾನೇ ಪ್ರೀವಿಯಸ್ಲಿ ಬೈರಾಗಿ ಮಾಡಿದಾಗ ತುಂಬ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿದೆ, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್. ಈ ಸಿನಿಮಾದ ಮಾಡಕ್ ಆಗ್ಲೇ ಇಲ್ಲ, ಎಲ್ಲರೂ ಬಂದ್ರು, ಎಲ್ಲಾ ಚಾನೆಲ್ಸ್, ಎಲ್ಲಾ ಓಟಿಟಿಗಳು, ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ರು ಬಿಫೋರ್ ರಿಲೀಸ್. ಹಾಡುಗಳು ಎಕ್ಸ್ಟ್ರಾಡಿನರಿ ಇಟ್ಟು ಟೀಸರ್ ಬಿಟ್ವಿ, ಅದು ವಿಜಿ ಸರ್ ಬರ್ಡೇ ಬಿಟ್ಟು ಟೀಸರ್ ಎಲ್ಲ ತುಂಬಾ ದೊಡ್ಡ ಇಟ್ಟು. ಆಮೇಲೆ ನಮ್ಮ ಕಂಟೆಂಟ್ಗಳು ಏನೇ ಕಂಟೆಂಟ್ ಬಿಟ್ರು 2 seconds ಅಲ್ಲಿ ವೈರಲ್ ಆಗುವಂತ ಕಂಟೆಂಟ್, ಎಲ್ರಿಗೂ ಆಫ್ ಕೋರ್ಸ್ ಎಲ್ಲಾ ಬೈಯರ್ಸ್ಗೂ ಬೇಕಾದಂತ ಕಂಟೆಂಟ್. ಬಟ್ ಯಾವ್ದು ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ. ಆ ಒಂದು ಟೈಮಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸು, ಸಿನಿಮಾ ತಗೊಂಡಂತ ಟೈಮು ಎಲ್ಲ ಸಿಕ್ಕಾಬಿಟ್ಟೆ ದೊಡ್ಡ ಬಜೆಟ್ಗೆ ಬಂದು ಕೂತಿತ್ತು. ನಾವು ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಮೊದಲು ನಮಗೆ ಕೈ ಹಿಡಿದಿದ್ದು ನಮ್ಮ RS ಗೌಡರು, ನಮ್ಮ ಫೈನಾನ್ಷಿಯರ್ಸ್. ಮೋರ್ ದನ್ ದಟ್ ಒಂಥರ ಅವರು ನಮಗೆ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರು ಈ ಸಿನಿಮಾ ಸಲುವಾಗಿ ಜೊತೆಲಿ ನಿಂತು. ಆಗ ಕೂತು ಅವ್ರ ಜೊತೆ ಮಾತಾಡಿದಾಗ ಸರ್ ಅಟ್ ಎನಿ ಕಾಸ್ಟ್ ನೀವು ಆಗಸ್ಟ್ ಅಲ್ಲಿ ಬನ್ನಿ, ಯಾವುದೇ ರೀತಿಯಾದ ತೊಂದರೆ ಆಗಲ್ಲ ಅಂತ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಅವರು. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ನಾವು ಆಗಸ್ಟ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ಹೆಂಗ್ ಮಾಡ್ತೀರಾ, ಯಾವ ತರ ಮಾಡ್ತೀರಾ, ಇಷ್ಟು ಕೋಟಿಗಳು ದಾಟಿಸ್ಬಿಟ್ಟಿದೀರಾ ಬಜೆಟ್, ಏನು ಸೇಲ್ಸ್ ಆಗಿಲ್ಲ, ಸಿನಿಮಾ ಓಡುತ್ತೆ ಅಂತ ಗ್ಯಾರಂಟಿ ಏನು, ಫಸ್ಟ್ ಡೈರೆಕ್ಷನ್ ಬೇರೆ ಸೆಕೆಂಡ್ ಡೈರೆಕ್ಷನ್ ಬೇರೆ, ಯಾವ ನಂಬಿಕೆ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ರಿ, ಈ ತರ ಎಲ್ಲ ಸಾಕಷ್ಟು ಜನ ಮಾರಲ್ಲಿ ತುಂಬಾ ಕುಕ್ಸಕ್ ಟ್ರೈ ಮಾಡಿದ್ರು. ಬಟ್ ನಾವು ಮೊದಲನೇ ದಿನ ಏನು ವಿಜಿ ಸರ್ ನಮ್ ಜಗದೀಶು ನಾನು ಒಂದು ದೇವಸ್ಥಾನದ ಮುಂದೆ ನಿಂತು ಏನಾದ್ರೂ ಈ ಸಿನಿಮಾಗೆ ಒಬ್ರಿಗೊಬ್ರು ಜೊತೆ ಇರ್ತೀವಿ ಅಂತ ಅನ್ಕೊಂಡಿದ್ವಿ, ಅವತ್ತಿನ ದಿನಾನು ಬಂದು ನಾವು 3 ಜನ ಇದೇ ಮಾತಾಡ್ಕೊಂಡಿದ್ದು, ಇಲ್ಲ ಮಾಡೋಣ ನಮ್ ಕೈ ಆಗತ್ತೆ ಅಂತ. ಆ ಒಂದು ಬಿಗ್ ಸಪೋರ್ಟ್ ನನಗೆ ಇವ್ರಿಬ್ರು ಕಡೆಯಿಂದ ತುಂಬಾ ಜೋರಾಗಿ ಸಿಕ್ತು. ಇಲ್ಲ ಸರ್ ಮಾಡ್ಬಿಡೋಣ ಆಯ್ತು. ಯಾವ ಮಟ್ಟದ ರಿಸ್ಕ್ ತಗೊಂಡಿದ್ವಿ ಅಂದ್ರೆ ಜನರಲಿ ಅಟ್ ಲೀಸ್ಟ್ ಒಂದು ನಾನ್ ಥಿಯೇಟ್ರಿಕಲ್ ಅಲ್ಲಿ ಒಂದು 80% ಕವರ್ ಆಗೇ ಆಗುತ್ತೆ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂದ್ರೆ. ನಾವು 99% ರಿಸ್ಕ್ ಅಲ್ಲಿ ಮಾಡಿದ ಸಿನಿಮಾ ಆಯ್ತು. ಅಫ್ಕೋರ್ಸ್ ದಾಟ್ಬಿಡ್ದು ಬಿಕಾಸ್ ರಿಲೀಸ್ಗೆಲ್ಲ ಹಾಗೆ ನಾವು ತುಂಬಾ ಬಿಗ್ ರಿಲೀಸ್ ಮಾಡಿದ್ವಿ, ಬಿಗ್ ವೇ ನಲ್ಲಿ ಪಬ್ಲಿಸಿಟಿ ಮಾಡಿದ್ವಿ, ಪಬ್ಲಿಸಿಟಿಗೂ ಕೂಡ ನಾವು ಯಾವುದೇ ರೀತಿಯಾದ ಹಣ ಲೆಕ್ಕಾಚಾರ ಆಗ್ದಲೆ ಅದು ಕೂಡ ಕೋಟಿಗಳ ಗಟ್ಟಲೆ ಖರ್ಚು ಮಾಡಿದ್ವಿ. ಸೊ ನಮ್ಗೆ ಏನು ಇನ್ಕಮಿಂಗ್ ಇಲ್ಲ ಅನ್ನೋ ಸ್ಟೇಜ್ ಅಲ್ಲೂ ಕೂಡ ನಾವು ಯಾವತ್ತೂ ಸ್ಟಾಪ್ ಮಾಡಿಲ್ಲ, ಮಾಡ್ತಾ ಹೋದ್ವಿ. ಯಾಕಂದ್ರೆ ಈ ಸಿನಿಮಾ ಮೇಲೆ 100% ಇದ್ದಂತ ವಿಶ್ವಾಸ, ಅದು ಖಂಡಿತ ಉಳಿಸೇ ಉಳಿಸುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ. ಇವತ್ತು ನಾವೇನು ಫ್ರೈಡೇ ಸಿನಿಮಾ ರಿಲೀಸ್ ಆಯ್ತು, ಫ್ರೈಡೇ ಮಾರ್ನಿಂಗ್ ಶೋ ರಿಪೋರ್ಟ್ ಬಂತು 10 ಜನರಲ್ಲಿ ಅದು ಆಸ್ ಯೂಶುವಲ್ ಒಂದು 8 ಜನ ಎಕ್ಸ್ಟ್ರಾಡಿನರಿ ಸಿನಿಮಾ ಅಂದ್ರು, ಒಂದಿಬ್ರು ಚೆನ್ನಾಗಿಲ್ಲ ಸೋಮವಾರ ಅಂದ್ರೆ ಹೋಗಲ್ಲ ಅಂತ ಅವತ್ತೇ ಹೇಳಿದ್ರು. ಸೋಮವಾರಕ್ಕಾದ್ವಿ, ಸೋಮವಾರ ಮಾರ್ನಿಂಗ್ ಶೋ ಇಂದ ಕಾಲೇಜ್ ಅವರು ಎಲ್ಲಾ ಕಡೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಅಲ್ಲೂ ನಮ್ಗೆ ನಮ್ಮ MMB ನಮ್ಮ ನವರಸನ್ ನನಗೆ ಕಾಲ್ ಮಾಡಿದ್ರು, ಮಾಡಿ ಅದೇ ಮಾತಾಡಿದ್ರು, ಬ್ರದರ್ ಬೆಳಗ್ಗೆಯಿಂದಾನೇ ಹೌಸ್ಫುಲ್ ಆಗ್ತಾ ಇದೆ, 80% ಆಗ್ತಾ ಇದೆ, ಆಮೇಲೆ ನಮ್ಮ ವಿಜಿ ಸರ್ ಟೀಮು ನಮ್ಮ ಹರ್ಷಿತ್ ಎಲ್ಲ ಎವ್ರಿ ಮಿನಿಟ್ ಪಾಪ ಅಪ್ಡೇಟ್ ಮಾಡ್ತಾನೆ ಇದ್ರು, ಇದು ಸರ್ ಇಲ್ಲಿ ಹಿಂಗ ಆಗ್ತಿದೆ, ಇಲ್ಲಿ ಹೌಸ್ಫುಲ್ ಆಗ್ತಿದೆ, ಇಲ್ಲಿ ಈ ತರ ಅಂತ. ಆಗಿಂದ ನಾನು ರಿಪೋರ್ಟ್ ನೋಡಕ್ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಫಸ್ಟ್ 3 days ಏನಿದೆ ಅದಕ್ಕಿಂತ ನಾವು ಮಂಡೇ ಮೇಲಿಂದ ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ಕಾರಣಕ್ಕೆ. ಮಂಡೇ ಏನ್ ರಿಪೋರ್ಟ್ ಆಯ್ತು, ಅವತ್ತಿನ ದಿನ ಎಲ್ಲರೂ ಮಾತಾಡೋದು ನಿಲ್ಸಿದ್ರು ಈ ವಿಷಯದ ಬಗ್ಗೆ, ಸಿನಿಮಾ ಓಡಲ್ಲ ಓಡುತ್ತೆ ಇದೆಲ್ಲ ಎಲ್ಲವನ್ನು ದಾಟಿಸಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಭೀಮಾ. ಇದು ಜಸ್ಟ್ 4-5 ದಿನ ಅಷ್ಟೇ ಆಗಿರೋದು, ಈ ಮುಂದೆ ಹೋಗ್ತಾ ವಾರಾನ್ಗಟ್ಲೆ ಖಂಡಿತವಾಗ್ಲೂ ಥಿಯೇಟ್ರಿಕಲ್ಲಿ ದಾಟುತ್ತೆ.
ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ನಾನು ಹೇಳ್ಬೇಕಂತ ಅಂದ್ರೆ, ಈಗ ಎಲ್ಲ ಟಿವಿ ಚಾನೆಲ್ಸ್ ಮತ್ತೆ ಓಟಿಟಿಸ್ ಎಲ್ಲರೂ ದೇ ಹ್ಯಾವ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಸ್, ಮಾತುಕತೆಯಲ್ಲಿ ಇದ್ದೀವಿ. ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆದ್ರೆ ಮಾತ್ರನೇ ಇವತ್ತಿಗೆ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂತ. ನಮಗೆ ಮುಂಚೆ 2000 ಮುಂಚೆ ಏನಿತ್ತು ಆ ತರ ಒಂದು ಸಿಸ್ಟಮ್ ಬರ್ತಾ ಇದೆ. ಈಗ ನಾವೆಲ್ಲರೂ ಸಿನಿಮಾ ಮಾಡೋರು, ಅದಕ್ಕೆ ಅಡಾಪ್ಟ್ ಆಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಕಲ್ ಇಂಪ್ರೂವ್ ಮಾಡೋಣ. ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡಲ್ಲ, ಅದಕ್ಕೆ ಭೀಮಾ ದೊಡ್ಡ ಸಾಕ್ಷಿ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸಾರಿ, ಇದ್ರ ಜೊತೆಗೆ ನಾನು ನಮಗೆ ಡೇ ಒನ್ನಿಂದ ಜೊತೆಯಲ್ಲಿ ನಿಂತ ಕಂಪ್ಲೀಟ್ ಮೀಡಿಯಾ ಮತ್ತೆ ನಮ್ಮ ಪ್ರಮೋಷನ್ ಟೀಮ್ಸ್ ಮತ್ತೆ ನಮ್ಮ ಡೈರೆಕ್ಷನ್ ಟೀಮು, ಆಮೇಲೆ ಸಿನಿಮಾಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸು ಮತ್ತೆ ಅಷ್ಟು ಜನ ಆರ್ಟಿಸ್ಟ್ಗೆ ಎಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ನಮ್ಮ ಜರ್ನಿನಲ್ಲಿ ನಿಮ್ಮ ಪಾತ್ರಗಳು ತುಂಬ ಮುಖ್ಯ ಇದೆ. ಸೊ ಹಾಗಾಗಿ ನೀವು ಇವತ್ತೇನು ಸಕ್ಸಸ್ ಕೊಟ್ಟಿದ್ದೀರಾ, ಇವತ್ತು ನಾವೆಷ್ಟೇ ಸಿನಿಮಾ ಮಾಡಿದ್ರು ಈ ಕೆರಿಯರ್ ಎಷ್ಟೇ ಮುಂದಕ್ಕೆ ಹೋದ್ರು ಅದನ್ನು ಉಳಿಸ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.